ಸರ್ಕಾರ ಪ್ರಮುಖ ಹುದ್ದೆಗಳಲ್ಲಿದ್ದರೂ ಸೇವಾ ನಿಯಮಗಳನ್ನು ಮೀರಿ ಎರಡು ದಿನಗಳಿಂದ ಹಾದಿರಂಪ ಬೀದಿರಂಪ ಮಾಡಿದ್ದ ರೋಹಿಣಿ ಸಿಂಧೂರಿ ಡಿ ರೂಪಾ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಿದೆ. ಅಷ್ಟೇ ಅಲ್ಲದೆ ರೂಪಾ ಅವರ ಪತಿ ಮನೀಷ್ ಮೌದ್ಗಿಲ್ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ಆದರೆ ಇಬ್ಬರಿಗೂ ಯಾವುದೇ ಸ್ಥಳ ನಿಯೋಜನೆ ಮಾಡಿಲ್ಲ. ಧಾರ್ಮಿಕ ಹಾಗೂ ಮುಜರಾಯಿ ಇಲಾಖೆಗೆ ಕರಕುಶಲ ಅಭಿವೃದ್ಧಿ ನಿಗಮಕ್ಕೆ ಹೆಚ್ ಬಸವರಾಜೇಂದ್ರ ಅವರನ್ನು ರೋಹಿಣಿ ಅವರ ಸ್ಥಾನಕ್ಕೆ ನಿಯೋಜಿಸಿದ್ದು, ರೋಹಿಣಿ ಅವರಿಗೆ ಯಾವುದೇ ಸ್ಥಳ ನಿಯೋಜನೆ ಮಾಡಿಲ್ಲ. ಕರಕುಶಲ ಅಭಿವೃದ್ಧಿ ನಿಗಮದ ಎಂಡಿಯಾಗಿ ಭಾರತಿ ಅವರನ್ನು ನಿಯೋಜಿಸಿದ್ದು, ರೂಪಾ ಅವರಿಗೂ ಸ್ಥಳ ತೋರಿಸಿಲ್ಲ. ಇನ್ನು ಯಾವುದೇ ರೀತಿಯ ಬಹಿರಂಗ ಹೇಳಿಕೆ ನೀಡದಂತೆ ಇಬ್ಬರಿಗೂ ಸರ್ಕಾರ ನೋಟಿಸ್ ನೀಡಿದೆ. ರಾಮನಗರದ ಹಾರೋಹಳ್ಳಿ ನೂತನ ತಾಲೂಕು ಉದ್ಘಾಟನೆ ಸಮಾರಂಭ ಸಚಿವ ಅಶ್ವಥ ನಾರಾಯಣ ಹಾಗೂ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರ ನಡುವೆ ಮಾತಿನ ಜಟಪಟಿಗೆ ಸಾಕ್ಷಿಯಾಯಿತು. ಹಾರೋಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ನಡೆದ ತಾಲೂಕು ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಅಶ್ವಥ ನಾರಾಯಣ ಭಾಷಣದ ಉದ್ದಕ್ಕೂ ಕೂಡ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಹಾಡಿ ಹೊಗಳಿದರು. ರಾಮನಗರದ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಶ್ರೀರಂಗ ಯೋಜನೆ 20 ವರ್ಷ ಆದರೂ ಜಾರಿ ಆಗ್ತಾ ಇರಲಿಲ್ಲ. ಇಲ್ಲಿ ತಾಲೂಕು ರಚನೆಗೆ ಬಿಜೆಪಿ ಸರ್ಕಾರ ಸಾಕಷ್ಟು ಶ್ರಮ ವಹಿಸಿದೆ ಅಂತ ಹೇಳಿದರು. ಆಗ ಮಧ್ಯಪ್ರವೇಶಿಸಿದ ಅನಿತಾ ಕುಮಾರಸ್ವಾಮಿ ತಾಲೂಕು ರಚನೆಗೆ ನಾನು ಶ್ರಮಿಸಿದ್ದು ಅಂತ ಹೇಳಿದರು. ಇದರ ಜೊತೆಗೆ ಕೆಲವು ದಾಖಲೆಗಳನ್ನು ಕೂಡ ಪ್ರದರ್ಶಿಸಿದರು. ಅವೆಲ್ಲ ಕುಮಾರಸ್ವಾಮಿ ಕಾಲದಲ್ಲಿಯೇ ಆಗಿತ್ತು ಅಂತ ಶಾಸಕಿ ಅನಿತಾ ಕುಮಾರಸ್ವಾಮಿ ಹೇಳಿದರು. ಈ ವೇಳೆ ಮಾತನಾಡಿದ ಅಶ್ವಥ ನಾರಾಯಣ್, ಆಯಿತು ಮೇಡಮ್, ನೀವು ಅದನ್ನು ಭಾಷಣದಲ್ಲಿಯೇ ಹೇಳಿ ಅಂತ ಟಾಂಗ್ ಕೊಟ್ಟರು. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾವನಾತ್ಮಕ ಧರ್ಮದ ವಿಚಾರ ಬಿಟ್ಟು ಅಬ್ಬಕ್ಕ ವರ್ಸಸ್ ಟಿಪ್ಪು, ಗಾಂಧಿ ವರ್ಸಸ್ ಗೋಡ್ಸೆ ಇಂತಹ ವಿಚಾರಗಳ ಬಗ್ಗೆ ಮಾತನಾಡಿ ಇವೆಲ್ಲ ಅಪ್ರಸ್ತುತವಾದವು ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಓರ್ವ ಮಂತ್ರಿ ಹೇಳ್ತಾನೆ ಸಿದ್ದರಾಮಯ್ಯನನ್ನ ಮೇಲೆ ಕಳುಹಿಸುವಂತ, ನಾನು ಇದಕ್ಕೆಲ್ಲ ಜಗ್ಗೋನೂ ಅಲ್ಲ ಬಗ್ಗೋನೂ ಅಲ್ಲ, ಹೊಡಿ ಬಡಿ ಅಂತ ಯಾವ ಧರ್ಮದಲ್ಲೂ ಹೇಳಿಲ್ಲ. ಅಶ್ವಥ ನಾರಾಯಣ್ ಹೇಳಿದ್ದು ಪ್ರಚೋದನೆ ಅಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಈ ವೇಳೆ ಎಂಟ್ರಿ ಕೊಟ್ಟ ಆರಗ ಜ್ಞಾನೇಂದ್ರ ಈ ವಿಷಯ ಬಿಟ್ಟು ಬಜೆಟ್ ಮೇಲೆ ಮಾತನಾಡಿ ಅಂತ ಹೇಳಿದ್ರು. ಇದರಿಂದ ಸಿಟ್ಟಿಗೆದ್ದ ಸಿದ್ದರಾಮಯ್ಯ, ನಿಮ್ಮ ಇಲಾಖೆ ಸತ್ತೇ ಹೋಗಿದೆ ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಬಳ್ಳಾರಿಗೆ ಕರೆಯಿಸಲು ಸಚಿವ ಶ್ರೀರಾಮುಲು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಮೋದಿಯನ್ನ ಸಂಡೂರಿಗೆ ಕರೆಸಲು ಸದ್ದಿಲ್ಲದೆ ತೆರೆ ಮೆರೆ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಈ ಮೂಲಕ ಶ್ರೀರಾಮುಲು ಸಂಡೂರಿನಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗ್ತಾ ಇದೆ. ಮಾರ್ಚ್ 2ನೇ ವಾರದಲ್ಲಿ ಮೋದಿ ಅವರನ್ನ ಸಂಡೂರಿಗೆ ಕರೆಸಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಮೈನಿಂಗ್ ತವರೂರಾದ ಸಂಡೂರಿನಲ್ಲಿ ಮೈನಿಂಗ್ ಸ್ಕೂಲ್ ತೆರೆಯಲು ಪ್ಲಾನ್ ಮಾಡಲಾಗ್ತಾ ಇದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರೋ ಮೈನಿಂಗ್ ಸ್ಕೂಲ್ ಭೂಮಿ ಪೂಜೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಲು ಪ್ಲಾನ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ದೇಶದ ಮೊದಲ ಮೈನಿಂಗ್ ಶಾಲೆ ಇದೆ. ಇದೀಗ ದೇಶದಲ್ಲಿ 2ನೇ ಅತಿದೊಡ್ಡ ಮೈನಿಂಗ್ ಸ್ಕೂಲ್ ಮಾಡಲು ಕೇಂದ್ರದ ಪ್ಲಾನ್ ಇತ್ತು. ಇದೀಗ ಚುನಾವಣೆಯ ನೆಪದಲ್ಲಿ ಸಂಡೂರಿನಲ್ಲಿ ಭೂಮಿ ಪೂಜೆ ಮಾಡೋ ಮೂಲಕ ಜನರ ಮನವೊಲಿಸಲು ಶ್ರೀರಾಮುಲು ಸರ್ಕಸ್ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.